ಸ್ಪಾನ್ಸರ್ಡ್ ಬೈ ಮಹಾ ಫ್ಯಾಷನ್ ವರ್ಲ್ಡ್ ಸಿಂಧನೂರ್, ಎ ಕಂಪ್ಲೀಟ್ ರೆಡಿಮೇಡ್ ಶೋರೂಮ್, ಬೈ ತ್ರೀ ಗೆಟ್ ಒನ್ ಫ್ರೀ. ಸೆಕೆಂಡ್ ಅನ್ ಆಗಿರ್ತಕ್ಕಂಥ ಪ್ರೆಸೆಂಟ್ ಟೆನ್ಸ್ ಒಳಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ನಾವು ನೋಡ್ತಾ ಹೋಗೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಇದನ್ನ ಕನ್ನಡದಲ್ಲಿ ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಹೆಲ್ಪಿಂಗ್ ವರ್ಬ್ ಏನಿರ್ತದೆ ಅಂತಂದ್ರೆ ಆಮ್, ಆರ್, ಈಸ್ ಎನ್ನುವ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಬಟ್ ಮೇನ್ ವರ್ಬ್ ಏನಾಗಿರ್ತಪ್ಪ ಅಂದ್ರೆ ಇಲ್ಲಿ ಮೇನ್ ವರ್ಬ್ ವಿ ಪಿ ಒನ್ ಪ್ಲಸ್ ಐ ಎನ್ ಜಿ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಯವನ್ನ ರಚನೆ ಮಾಡಿದ್ವಿ, ಆ ಸೆಂಟೆನ್ಸ್ ಕ್ರಿಯೇಟ್ ಮಾಡಿದ್ವಿ, ಅದೇ ಒಂದು ಹಾದಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡುವುದಾದ್ರೆ ಮೊದಲು ಪ್ರನೌನ್ಗಳನ್ನು ನಾವು ತೆಗೆದುಕೊಳ್ಳೋಣ. ಪ್ರನೌನ್ಸ್, ಈ ಪ್ರನೌನ್ಗಳು ಐ, ವಿ, ಯು, ಹಿ, ಶಿ, ಇಟ್, ದೇ, ದೀಸ್ ಆರ್ ಪ್ರನೌನ್ಸ್. ಇಲ್ಲಿ ಬರ್ತಕ್ಕಂಥ ಈ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಯಾವಂದ್ರೆ ಐ ಮುಂದ ಆಮ್ ಅನ್ನ ಯೂಸ್ ಮಾಡ್ತೇವೆ, ವಿ ಮತ್ತು ಯುಗಳ ಮುಂದೆ ಆರ್ ಅನ್ನು ಉಪಯೋಗಿಸ್ತೇವೆ, ಹಿ, ಸಿ, ಇಟ್ಗಳ ಮುಂದೆ ಈಸ್ ಎನ್ನುವ ಹೆಲ್ಪಿಂಗ್ ವರ್ಬ್ಗಳನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೇವೆ. ನಂತರ ದೇ ಮುಂದ ಆರ್ ಅನ್ನುವ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೇವೆ. ಇಲ್ಲಿ ನೋಡೋದಾದ್ರೆ ಒಂದು ಫಾರ್ಮುಲಾ, ನಾವು ಮೊದಲಿಗೆ ಇಂಗ್ಲೀಷ್ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಹೇಗೆ ರಚನೆ ಮಾಡಬೇಕು ಇಂಗ್ಲೀಷ್ ಫಾರ್ಮುಲಾವನ್ನು, ಇಂಗ್ಲೀಷನ್ನು ಮಾಡಬೇಕಾದ್ರೆ ಅಂತ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಪಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಓ ಸಿ ಅನ್ನುವಂತಕ್ಕಂಥ ಒಂದು ಫಾರ್ಮುಲಾವನ್ನು ತೆಗೆದುಕೊಂಡು ಇಲ್ಲಿ ವಾಕ್ಯ ಮಾಡಿ. ಆಮ್ ಗೋಯಿಂಗ್ ಟು going to college. Daily. I am going to college daily. ನಾನು ದಿನಾಲು ಕಾಲೇಜಿಗೆ ಹೋಗುತ್ತಿರುತ್ತೇನೆ ಅನ್ನುವಂತಕ್ಕಂಥ ಅರ್ಥ ಬರ್ತದೆ. ನಾನು ಆಗಲೇ ಹೇಳಿರುವ ಹಾಗೆ ಇಂಗ್ಲೀಷನ್ನು ಯಾವಾಗಲೂ ಸೀದಾ ಓದಬೇಕು, ಉಲ್ಟಾ ಅರ್ಥ ಮಾಡ್ಕೋಬೇಕು. ಹಾಗಾದರೆ ನಮಗೆ ಇಂಗ್ಲೀಷು ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು? ಇಲ್ಲಿ ಈ ಸಬ್ಜೆಕ್ಟಲ್ಲಿ ಏನಾಗಿರುತ್ತೆ, ಇಲ್ಲಿ ನೌನ್ ಆದರೂ ಬಂದಿರ್ಬೋದು ಅಥವಾ ಪ್ರನೌನ್ ಆದರೂ ಬಂದಿರ್ತೈತೆ. ಇಲ್ಲಿ ಕೆಲವೊಂದು ಸಾರಿ ಪ್ರನೌನ್ಗಳನ್ನು ಯೂಸ್ ಮಾಡ್ಬೋದು, ನೌನನ್ನು ಯೂಸ್ ಮಾಡ್ಬೋದು. ನೌನನ್ನು ಯೂಸ್ ಮಾಡಿದಾಗ ಏನು ಬರುತ್ತೆ ಇಲ್ಲಿ? ಒಂದು ವೇಳೆ ನಾನು ಇಲ್ಲಿ ರಂಗ ಅನ್ನುವಂಥಕ್ಕಂಥ ನಾಮಪದವನ್ನು ಅಂದರೆ ನೌನನ್ನು ಯೂಸ್ ಮಾಡ್ತೀನಿ. ರಂಗ ಅನ್ನುವಂಥ ನಾಮಪದ ಬಂದಾಗ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಗಳನ್ನು ಉಪಯೋಗಿಸ್ತೀವಿ. ಯಾಕೆ ರಂಗ ಅನ್ನುವಂಥ ಒಂದು ನಾಮಪದದ ಮುಂದೆ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಯಾಕೆ ಉಪಯೋಗಿಸ್ತೀವಿ ಅಂದರೆ, ರಂಗ ಅಂತಕ್ಕಂಥವನ್ನು ನಾವೇನು ಮಾಡ್ತೀವಿ, ರೆಫರು ಗಂಡು ಆಗಿರೋದ್ರಿಂದ ಅವನು ಅಂತೀವಿ. ಅವನು ಅನ್ನೋದಕ್ಕೆ ಹೀ, ಹಾಗಾಗಿ ಈ ಹೀ ಮುಂದೆ ಈಸ್ ಎನ್ನುವ ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ನಮಗೆ ಕ್ವಶನ್ ಟ್ಯಾಗ್ ಮಾಡುವಂತಹ ಸಂದರ್ಭದೊಳಗ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಮೊದಲಿಗೆ ಆ ವಾಕ್ಯದ ಹೆಲ್ಪಿಂಗ್ ವರ್ಬನ್ನ ಬರೆದುಕೊಂಡು ನಂತರ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಪಾಸಿಟಿವ್ ಆರ್ ನೆಗೆಟಿವ್, ಒಂದು ಸಕಾರಾತ್ಮಕ ವಾಕ್ಯ ಇದೆಯೋ ಅಥವಾ ನಕಾರಾತ್ಮಕ ವಾಕ್ಯ ಇದೆಯೋ ಅಂತ ನೋಡ್ಕೊಂಡ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯ ಪಾಸಿಟಿವ್ ಅಂದರೆ ಸಕಾರಾತ್ಮಕ ವಾಕ್ಯವಾಗಿದ್ದರೆ ನಾವೇನ್ ಮಾಡ್ಬೇಕು ಇಲ್ಲಿ? ನಾಟ್ ಅನ್ನುವಂತಕ್ಕಂಥ ಇಸಂಟ್ ಅನ್ನುವಂತಕ್ಕಂಥ ಒಂದು ಪದವನ್ನು ಬಳಸಬೇಕು. ನಂತರ ಇಲ್ಲಿರ್ತಕ್ಕಂಥ ಈ ನಾಮಪದವನ್ನೇ ಅಲ್ಲಿ ಬಳಸಬಾರ್ದು, ಅದರ ಬದಲಾಗಿ ಇನ್ಸ್ಟೆಡ್ ಆಫ್ ಅನೌನ್ ಆದ ಪ್ರನೌನ್ ಯೂಸ್ ಮಾಡಬೇಕಾಗುತ್ತೆ. ಹಾಗಾದರೆ ರಂಗ ಯಾರು? ಅವನು ರಂಗ ಅಂತೀವಿ. ಅವನ ಅನ್ನೋದಕ್ಕೆ ಏನು ರೆಫರ್ ಮಾಡ್ತೀವಿ? ಹೀ ಅನ್ನು ರೆಫರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಹೀ ಅನ್ನುವಂಥ ಪ್ರನೌನ್ ಯೂಸ್ ಮಾಡ್ತೀವಿ.
ಹಾಗೆ ಇಲ್ಲಿ ನೋಡ್ತಾ ಬರೋದಾದ್ರೆ ಇದೇ ವಾಕ್ಯವನ್ನು ನಾವು ನೆಗೆಟಿವ್ನಲ್ಲಿ ಮಾಡುವುದಾದ್ರೆ ನೆಗೆಟಿವ್ನಲ್ಲಿ ಹೇಗೆ ಬರ್ತೀವಿ? ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್ ಡೈಲಿ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್ ಡೈಲಿ. ನಾನು ದಿನಾಲೂ ಕಾಲೇಜಿಗೆ ಹೋಗುತ್ತಿಲ್ಲ, ನಾನು ಹೋಗುತ್ತಿಲ್ಲ ಅನ್ನುವಂಥ ನಿಷೇಧಾತ್ಮಕ ಅರ್ಥವನ್ನು ಇಲ್ಲಿ ಕೊಡುವಂತಾಗ್ತದೆ. ಇಲ್ಲಿ ಈ ವಾಕ್ಯವನ್ನು ನಾವು ಈಗ ರಚನೆ ಮಾಡೋದನ್ನು ಕಲ್ತೀವಿ. ಈ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ನಂತರ ವರ್ಬು ಪ್ಲಸ್ ಐ ಎನ್ ಜಿಯನ್ನು ಆ್ಯಡ್ ಮಾಡ್ಕೊಂಡಿದ್ವಿ, ನಂತರ ಆಬ್ಜೆಕ್ಟನ್ನು ತೆಗೆದುಕೊಂಡಿದ್ದೇವೆ, ನಂತರ ಯೋಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತಕ್ಕಂಥ ಆಬ್ಜೆಕ್ಟ್, ಓಸ್ ಇಟ್ ಮೀನ್ಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಈ ಕರ್ಮ ಪದಕ್ಕೆ ಪೂರಕವಾಗಿರ್ತಕ್ಕಂಥ ಪದಕ್ಕೆ ನಾವು ಆಬ್ಜೆಕ್ಟ್ ಓಸಿ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಈ ಕಾಂಪಿಟೇಷನ್ ಎಕ್ಸಾಮ್ ಆಗಿರ್ಬೋದು, ಇನ್ನಿತರ ಯಾವುದೇ ಕ್ವಶನ್ ಪೇಪರ್ನಲ್ಲಿ ನಮಗೆ ಕ್ವಶನ್ನ ಹೇಗೆ ಕೊಟ್ಟಿರ್ತಾನೆ ಅನ್ನೋದಾದರೆ, ಇಲ್ಲಿ ಆ ಎಸ್ ಎಲ್ ಸಿ ಮಕ್ಕಳಿಗೆ ಹೇಳೋದಾದರೆ, ಬೇರೆ ಕಾಂಪಿಟೇಷನ್ ಎಕ್ಸಾಮ್ಗೆ ನೋಡೋದಾದರೆ ಈ ರೀತಿ ಅಂಡರ್ಲೈನ್ ಮಾಡಿಬಿಟ್ಟು ಏನು ಕೇಳ್ತಾನೆ, ಅಂಡರ್ಲೈನ್ ದಿಸ್ ವರ್ಡ್ ಈಸ್, ಅಂದರೆ ಈ ಕೆಳಗೆ ಗೆರೆ ಎಳೆದಿರ್ತಕ್ಕಂಥ ಪದ ಇದಿದೆ, ಏನಿದೆ ಆಲ್ರೆಡಿ ನಾವೊಂದೇ ನಮ್ಗೆ ಗೊತ್ತಿರಬೇಕದು ಏನಿದು. ಇಲ್ಲಿ ಕೊಟ್ಟಿರ್ತಾನೆ ಆಪ್ಷನ್ನಲ್ಲಿ ನಮಗೆ ಕೊಟ್ಬಿಟ್ಟಿರ್ತಾನೆ, ಏನಂತ ಕೊಟ್ಟಿರ್ತಾನೆ, ಒಂದು ನೌನ್ ಅಂತ ಕೊಟ್ಟಿರ್ತಾನೆ, ಇಲ್ಲ ಬಿ ಎಡ್ವರ್ಬ್ ಅಂತ ಕೊಟ್ಟಿರ್ತಾನೆ, ಇಲ್ಲ ಸಿ ಪ್ರಿಪೋಸಿಷನ್ ಅಂತ ಕೊಟ್ಟಿರ್ತಾನೆ, ಇಲ್ಲ ಡಿ ಪ್ರೊನೌನ್ ಅಂತ ಕೊಟ್ಟಿರ್ತಾನೆ. ಇದರೊಳಗೆ ಯಾವುದು ನಮಗೆ ಗೊತ್ತಿದ್ರೆ, ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದ ಯಾವುದಿದೆ ಅಂತ ನಮಗೆ ಗೊತ್ತಿತ್ತಂದ್ರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಟಿಕ್ ಮಾಡ್ಬೋದು ಇದು ಪ್ರೊನೌನ್ ಇದೆ ಅಂತ. ನಂತರ ಇಲ್ಲಿರ್ತಕ್ಕಂಥ ಈ ಪದವನ್ನು ತೆಗೆದುಕೊಳ್ಳ್ರಿ, ಅಂಡರ್ಲೈನ್ ದಿಸ್ ಈಸ್ ದಿಸ್ ವರ್ಡ್ ಈಸ್, ಈ ಕೆಳಗೆ ಗೆರೆಳೆದಿರ್ತಕ್ಕಂಥ ಪದ ಇದಿದೆ ನಮಗೆ ಗೊತ್ತಿರಬೇಕು. ಏನಿದೆ ಇದು? ವರ್ಬ್ ಇದೆ ಅಂತ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಅಲ್ಲಿ ಯಾವುದಾದ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನು ಎಲ್ಲವೂ ಇದೇ ರೀತಿಯಾಗಿ ನಾವು ನೋಡ್ತಾ ಹೋಗ್ತೇವೆ. ಈ ಇದೇ ವಾಕ್ಯವನ್ನು ನಾವು ಮತ್ತೆ ಇಂಟ್ರಾಗೇಟಿವನ್ನು ಮಾಡುವುದಾದ್ರೆ, ಇಂಟ್ರಾಗೇಟಿವ್ ಮಾಡುವುದಾದ್ರೆ ಏನು ಮಾಡ್ತೀವಿ? ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ತಗೊಳ್ತೇವೆ, ಆಮ್, ನಂತರ ಐ, ಗೋಯಿಂಗ್ ಟು ಕಾಲೇಜ್ ಡೈಲಿ. ಕ್ವಶನ್, ಒಂದು ಪಾಸಿಟಿವ್ ಸೆಂಟೆನ್ಸನ್ನು, ನೆಗೆಟಿವ್ ಸೆಂಟೆನ್ಸನ್ನು ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋದ್ವಿ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಯಾವು ಅನ್ನೋದಾದರೆ ಆಮ್, ಆರ್, ಈಸ್. ಆಮ್ ಅನ್ನು ಐ ಮುಂದೆ ಉಪಯೋಗಿಸ್ತೇವೆ, ಆರ್ ಅನ್ನು ವಿ ಯು ದೇಗಳ ಮುಂದೆ ಉಪಯೋಗಿಸ್ತೇವೆ, ನಂತರ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಹಿ ಸಿ ಇಟ್ಗಳ ಮುಂದೆ ಉಪಯೋಗಿಸ್ತೇವೆ. ನಂತರ ವರ್ಬ್ ಏನಾಗಿರ್ತದೆ, ಇಲ್ಲಿ ಮೇನ್ ವರ್ಬ್ ಏನಾಗಿರ್ತದೆ ಅಂದರೆ ವರ್ಬ್ ಒಂದು ಇರ್ತದೆ, ವಿ ಪಿ ಒನ್ನಲ್ಲಿ ಇರ್ತದೆ, ಪ್ಲಸ್ ಅದಕ್ಕೆ ಆ್ಯಡ್ ಏನು ಮಾಡ್ತೀವಿ ನಾವು ಐ ಎನ್ ಜಿಯನ್ನು ಆ್ಯಡ್ ಮಾಡೋಗ್ತಾ ಹೋಗ್ತೀವಿ. ಅರೆ ಐ ಎನ್ ಜಿ ಇಟ್ ಮೀನ್ಸ್ ಜರಂಡ, ಜರಂಡ ಅಂತಂದ್ರೆ ಏನು, ಕೃದಂತಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಆ ಒಂದು ಕೃದಂತವನ್ನು ಯೂಸ್ ಮಾಡುತ್ತೆ. ಫಾರ್ಮುಲಾ ಎಲ್ಲ ಇಂಗ್ಲೀಷಿನ ಫಾರ್ಮುಲಾ ಎಲ್ಲ ಸೇಮ್ ಇರ್ತದೆ, ಆದರೆ ನಾವು ಯಾವುದೇ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ಮೊದಲು ಐಡೆಂಟಿಫೈ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬು. ಯಾವ ಒಂದು ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತದ, ಏನು ಮೇನ್ ವರ್ಬ್ ಆಗಿರ್ತದೆ ಅನ್ನೋದನ್ನು ನಾವು ನೋಡಬೇಕು. ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ನಾವು ಇದೇ ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಸನ್ನೇ ಸಾಮಾನ್ಯ ವಾಕ್ಯವನ್ನಾಗಿ ಅಂದರೆ ಸಿಂಪಲ್ ಪ್ರೆಸೆಂಟನ್ನಾಗಿ ನೋಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದು ಇಲ್ಲಿರ್ತಕ್ಕಂಥ ಐ ಎನ್ ಜಿ ಪ್ರತ್ಯಯವನ್ನು ಹೌದಾ ಆ್ಯಡ್ ಮಾಡಿರ್ತಕ್ಕಂಥ ಐ ಎನ್ ಜಿಯನ್ನು ತೆಗೆದಾಗ ಇದು ಸಿಂಪಲ್ ಪ್ರೆಸೆಂಟಾಗಿ ನಮಗೆ ಕಂಡು ಬರ್ತದೆ. ಐ ಗೋ ಟು ಕಾಲೇಜ್ ಡೈಲಿ, ನಾನು ದಿನಾಲೂ ಕಾಲೇಜಿಗೆ ಹೋಗುತ್ತೇನೆ ಅನ್ನುವಂಥ ಅರ್ಥ ಕೊಡ್ತದೆ. ಅದೇ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡೋದ್ರಿಂದ ಆಯಾ, ಇಲ್ಲಿ ವರ್ಬಿಗೆ ಐ ಎನ್ ಜಿ ಆ್ಯಡ್ ಮಾಡೋದ್ರಿಂದ
ಏನಾಗ್ತದೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ಮಾರ್ಪಡ್ತದೆ. ನಮಗೆ ಐಡೆಂಟಿಫೈ ಯಾವ ಕಾಲದಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ ಬರ್ತಾ ಮೇನ್ ವರ್ಬ್ ಬರ್ತೈತೆ ಅನ್ನೋದನ್ನ ಮೊದಲು ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸ್ಕೋಬೇಕು. ಅದನ್ನ ನೆನಪಿನಲ್ಲಿ ಇಟ್ಕೊಂಡಾಗ ನಮಗೆ ಎಲ್ಲಾ ಟೆನ್ಸ್ಗಳ ಒಂದು ಜ್ಞಾನ ಬರ್ತಾ ಹೋಗ್ತದೆ. ಇಲ್ಲಿ ನಂತರದಾಗಿರ್ತಕ್ಕಂಥ ಒಂದು ಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ನೋಡೋದಾದ್ರೆ, ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಬಟ್ ಮೇನ್ ವರ್ಬ್ ಏನಾಗಿರ್ತದಪ್ಪ ಅಂತಂದ್ರೆ, ಬಟ್ ಮೇನ್ ವರ್ಬ್ ವರ್ಬು ವಿ ತ್ರೀ ನಲ್ಲಿ ಇರ್ತೈತಿ, ವಿ ಪಿ ತ್ರೀ. ವಿ ಪಿ ತ್ರೀ ಇಟ್ ಮೀನ್ಸ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಆ ಒಂದು ಇ ಡಿ ಪ್ರತ್ಯಯ ಹತ್ತುವುದರಿಂದ ಅಲ್ಲಿ ವರ್ಬ್ ತ್ರೀ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್, ಹಾಗಾದ್ರೆ ಈ ಪ್ರನೌನ್ಗಳಿಗೆ ಯಾವ್ಯಾವ ಪ್ರನೌನ್ಗಳಿಗೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಗಳು ಬಳಸ್ತೇವೆ ಅನ್ನುವಂಥದ್ದು, ಉಪಯೋಗಿಸ್ತೇವೆ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಐ ವಿ ಯು ಹಿ ಶಿ ಇಟ್ ದೇ. ಐ ಮುಂದ ನಾವು ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ, ಮತ್ತು ವಿ ಮುಂದ ಹ್ಯಾವ್, ಯು ಮುಂದ ಹ್ಯಾವ್, ನಂತರ ಈ ಹಿ ಸಿ ಇಟ್ಗಳಾಗಿರ್ತಕ್ಕಂಥ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಅಂತ ಕರಿತೀವಿ, ಈ ಏಕವಚನದ ತೃತೀಯ ಪುರುಷ ಅಂತ ಕರಿತೀವಲ್ಲ, ಈ ಒಂದು ಹೆಲ್ಪಿಂಗ್ ವರ್ಬ್ಗಳ ಈ ಒಂದು ಪ್ರನೌನ್ಗಳ ಮುಂದೆ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಅದೇ ರೀತಿಯಾಗಿ ದೇ ಮುಂದ ನಾವೇನು ಮಾಡ್ತೀವಿ, ಹ್ಯಾವ್ ಅನ್ನುವ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಹಾಗಾದರೆ ಇಲ್ಲಿ ಒಂದು ಫಾರ್ಮುಲಾವನ್ನು ನಾವು ನೋಡೋದಾದರೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬು ವಿ ತ್ರೀ, ನಂತರ ಆಬ್ಜೆಕ್ಟ್, ನಂತರ ಯುಸಿ ಅಂತಕ್ಕಂಥ ಫಾರ್ಮುಲಾವನ್ನು ನಾವು ನೋಡೋದಾದರೆ, ಸೇಮ್ ಸಬ್ಜೆಕ್ಟಿನಲ್ಲಿ ನಾವು ನೌನ್ ಆರ್ ಪ್ರನೌನನ್ನು ಬಳಸ್ಬೋದು. ಇಲ್ಲಿ ದೇ ಅನ್ನುವಂತಕ್ಕಂಥ ಪ್ರನೌನನ್ನ ನಾನು ತೆಗೆದುಕೊಂಡಾಗ ದೇ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದ್ರಿ, ಹ್ಯಾವ್. ಆ ಹ್ಯಾವನ್ನು ನಾವು ಬಳಸಬೇಕು. ನಂತರ ವರ್ಬ್ ಗೋನ್, ಗೋ ವೆಂಟ್ ಗೋನ್, ವಿ ತ್ರೀ ಫಾರ್ಮ್ ಆಗಿ ಇಲ್ಲಿ ನಾವು ಈ ಗೋ ಅನ್ನ ಯೂಸ್ ಮಾಡಿದ್ದೇವೆ. ಗೋ ವಿ ಪಿ ಒನ್ ಅಂದ್ರೆ ವರ್ಬ್ ಪ್ರೆಸೆಂಟ್ ಆದ್ರೆ, ಗಾನ್ ಅಂತಕ್ಕಂಥ ವೆಂಟ್ ಅಂತಕ್ಕಂಥದ್ದು ವಿ ಪಿ ಟು ಪಾಸ್ಟ್, ವರ್ಬ್ ಪಾಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ನಂತರ ವಿ ಪಿ ತ್ರೀ ಅಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್, ಇ ಡಿ ಪ್ರತ್ಯಯ ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ವರ್ಬ್ ಚೇಂಜ್ ಆಗುವುದನ್ನು ನಾವು ವಿ ಪಿ ತ್ರೀ ಫಾರ್ಮ್ ಅಲ್ಲಿ ನೋಡ್ತೀವಿ. ನಂತರದಾಗಿ ಟು ಕಾಲೇಜ್, ಡೈಲಿ, ದೇ ಹ್ಯಾವ್ ಗೋನ್ ಟು ಕಾಲೇಜ್ ಡೈಲಿ, ಅವರು ದಿನಾಲು ಕಾಲೇಜಿಗೆ ಹೋಗಿದ್ದರು. ಹೌದಾ, ಇಲ್ಲಿ ಡೈಲಿ ಅನ್ನೋದು ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಡನ್ ಇಟ್, ಹೌದಾ, ಮುಗಿದೋಗಿದೆ, ಅವರು ಕಾಲೇಜಿಗೆ ಹೋದರು ಅಂತ. ಈ ರೀತಿಯಾಗಿ ನಾವು ಆ ಕಾಲವನ್ನು ಸಿಚುವೇಶನ್ ಅನ್ನು ತಕ್ಕ ಹಾಗೆ ಬಳಸುವಂತಕ್ಕಂಥ ಒಂದು ಈ ಕಾಲಗಳನ್ನು ನೋಡ್ಕೋಬೇಕು. ಯಾವ ಸಮಯದಲ್ಲಿ ಯಾವುದೇ ಒಂದು ವಾಕ್ಯವನ್ನು ಯಾವ ಟೆನ್ಸ್ ಯಾವ ಕಾಲದಲ್ಲಿ ಬಳಸಬೇಕು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ದೇ ಹ್ಯಾವ್ ಗಾನ್ ಟು ಕಾಲೇಜ್, ಅವರು ಕಾಲೇಜಿಗೆ ಹೋದರು ಅನ್ನುವಂಥದ್ದು. ಇದನ್ನು ನೆಗೆಟಿವ್ ಫಾರ್ಮೇಶನ್ ನಾವು ಮಾಡೋದಾದರೆ, ದೇ ಹ್ಯಾವ್ ನಾಟ್ ಗಾನ್ ಟು ಕಾಲೇಜ್. ನಂತರ ಇಂಟ್ರೆಗೇಟಿವ್ ಫಾರ್ಮುಲಾದಲ್ಲಿ ನಾವು ಮಾಡೋದಾದ್ರೆ, ಹ್ಯಾವ್ ದೇ ಗಾನ್ ಟು ಕಾಲೇಜ್. ಈ ರೀತಿಯಾಗಿ ನಾವಿಲ್ಲಿ ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುವಂಥದ್ದು. ಇಲ್ಲಿ ಬರ್ತಕ್ಕಂಥ
ಹೆಲ್ಪಿಂಗ್ ವರ್ಬ್ ಅನ್ನ ನೆನ್ಪಿಟ್ಕೋಬೇಕು. ಹ್ಯಾವ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಬಂದಿತ್ತು ಅಂತ ಅನ್ನೋದಾದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್, ಇಟ್ ಮೀನ್ಸ್ ಆಲ್ರೆಡಿ ಡನ್ ಇಟ್ ವರ್ಕ್. ಯಾವುದೇ ಒಂದು ಕಾರ್ಯ ಮುಗಿದಿದ್ದಾಗ ನಾವು ಈ ಒಂದು ಹ್ಯಾವ್ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅಂದ್ರೆ ಪ್ರೆಸೆಂಟ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಬಳಸ್ತೇವೆ. ಅದೇ ಮೇನ್ ವರ್ಬ್ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಪಿ ತ್ರೀ ಫಾರ್ಮ್ ನಲ್ಲಿ ಇರ್ತದ. ಹಾಗೆ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಯಾವ್ಯಾವ ಪ್ರನೌನ್ ಮುಂದೆ, ಇಲ್ಲಿ ಈ ದೇಹನ್ನ ತೆಗೆದು ನಾವು ಯಾವುದೋ ಒಂದು ನೇಮ್ ಅನ್ನ ಬಳಸ್ಬೋದು, ಹೌದಾ? ಇಲ್ಲಿ ಪ್ರನೌನ್ ಯೂಸ್ ಮಾಡಿದ್ವಿ. ಈ ನಂತರದ ಯಾವುದಾದ್ರೂ ನೌನನ್ನ ಯೂಸ್ ಮಾಡೋದಾದ್ರೆ ಇಲ್ಲಿ ಪಾವನಿ ಅಂತಕ್ಕಂಥ ಒಂದು ನಾಮಪದವನ್ನ ಯೂಸ್ ಮಾಡಿದಾಗ ಪಾವನಿ ಯಾರು, ಹೆಣ್ಣು ಗಂಡು, ಹಿ ಆರ್ ಸಿ ನೋಡಿದಾಗ ಪಾವನಿ ಸಿ ಆಗಿ ಕನ್ಸಿಡರ್ ಆಗೋದ್ರಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಸಿ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಏನಿದೆ ಅದನ್ನ ನೋಡ್ಕೊಂಡು ನಾವು ಅಲ್ಲಿ ಆ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸುವಂತ ಪ್ರಯತ್ನ ಮಾಡಬೇಕು. ಸೊ ಹೀಗೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಹ್ಯಾಸ್. ಮತ್ತೆ ಇಲ್ಲಿ ಯಾವ ರೀತಿಯಾಗಿ ನಮಗೆ ಕ್ವಶನ್ ಗಳು ರೈಸ್ ಆಗ್ಬಹುದಪ್ಪ ಅನ್ನೋದಾದ್ರೆ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಏನ್ ಮಾಡಿರ್ತಾನೆ, ಇಲ್ಲಿ ಫಿಲ್ಲಿಂದ ಬ್ಲ್ಯಾಂಕ್ಸ್ ಬಿಟ್ಟಿರ್ತಾನೆ, ಈ ಬ್ರಾಕೆಟ್ ಅಲ್ಲಿ ನಮಗೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನುವಂತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನ ಸರಿಯಾಗಿರ್ತಕ್ಕಂಥ ಆ ಆಕ್ಸಿಲರಿ ವರ್ಬ್ಗಳನ್ನ ಫಿಲ್ ಮಾಡ್ರಿ ಅಂತ ಕ್ವಶನ್ ಅನ್ನ ರೇಸ್ ಮಾಡಿರ್ತಾನೆ. ಆ ಕ್ವಶನ್ ಅಲ್ಲಿ ನಮಗೆ ಈ ಸೆಂಟೆನ್ಸ್ ಗೊತ್ತಿದ್ದಾಗ, ಯಾವ ಕಾಲದಲ್ಲಿದೆ, ಯಾವ ಒಂದು ಟೆನ್ಸ್ ಅಲ್ಲಿ ಇದೆ ಅಂತ ನಮಗೆ ಗೊತ್ತಿದ್ದಾಗ ನಾವು ಸರಿಯಾಗಿರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಆಯ್ಕೆ ಮಾಡಿ ಇಲ್ಲಿ ಬಳಸ್ತೀವಿ. ಹಾಗಾದ್ರೆ ಪಾವನಿ ಅನ್ನುವಂತಕ್ಕಂಥ ಒಂದು ನೌನು ಅದು ನಾವು ಎಮೇಜರಿ ಮಾಡಿಕೊಂಡಾಗ ಅವಳು ಪಾವನಿ ಅಂತ ಆಗ್ತದ. ಹಾಗಾದ್ರೆ ಹೀ ಶೀ ಇಟ್ಗಳ ಮುಂದೆ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹಾಗಾದ್ರೆ ಯಾವ ಇಲ್ಲಿ ಬರೋದಿಲ್ಲ, ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾಸ್. ಈ ರೀತಿಯಾಗಿ ಕ್ವಶನ್ಗಳು ರೇಸ್ ಆಗ್ತಾ ಹೋಗ್ತವೆ ನಮಗೆ. ಸೊ ಇಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಈಗ ತಿಳ್ಕೊಂಡಿದ್ವಿ. ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. Sponsored by Maha Fashion World, Sindanur, a complete ready-made showroom. Buy 3, get 1 free.